ಹಲೋ ಮಗ, ಏನಲ್ಲೋ ಎಕ್ಸಾಮ್ ಮುಗೀತು, ನೀವ್ ಯಾವ ಪಾರ್ಟಿ ಸೆಲೆಬ್ರೇಷನ್ ಮಾಡೋಣ ಅನ್ಬಿಟ್ಟು ಯಾವ ನನ್ ಮಕ್ಳು ಫೋನೇ ಮಾಡಿಲ್ವಲ್ಲ. ಸರಿ, ಒಂದ್ ಕೆಲ್ಸ ಮಾಡು, ಹಂಗಾದ್ರೆ ಫಸ್ಟ್ ಅವನು ಚಂದನ್ನು, ಹೇಮಂತು, ಮನಸ್ಸು ಇವ್ರಿಗೆಲ್ಲ ಫೋನ್ ಮಾಡು. ಆಮೇಲೆ ಆ ನಂದೀಶು ಮತ್ತೆ ರಾಕೇಶ್ಗೂ ಫೋನ್ ಮಾಡು. ಆ ನನ್ ಮಕ್ಳು ಎಲ್ಲಾದ್ರೂ ಬರೋದಿಲ್ಲ, ಫಸ್ಟ್ ಅವರಿಬ್ರು ಕರಿ. ಹಾ ಹಾ, ಸರಿ ಸರಿ, ಓಕೆ ಮಗ, ಹಂಗಾರೆ ಸಿಗೋಣ, ಅಲ್ಲೇ ಸಿಗೋಣ. ಓಕೆ ದನ್, ಬಾಯ್. ಈ ಟೈಮಲ್ಲಿ ಗಾಡಿ ಕಟ್ಟ ಹೋಗ್ಬೇಕಾ? ಓ ಶಿಟ್. ಕರೀತಿದ್ದೀನಲ್ಲ, ಪುಸ್ತಕ ತಗೋಬಾ, ಇಲ್ಲಿ ಬಾ, ಇಲ್ಲಿ ಕೂತ್ಕೋ. ಕೂತ್ಕೋ. ಹಾ ನೋಡು ನೋಡು, ಯಾವ ಪುಸ್ತಕ ಬೇಕು ನೋಡು, ತಗೊಂಡು ಇಲ್ಲಿಂದ ಹೊರಡ್ತಾ ಇರು, ಹೊರಡ್ತಾ ಇರು. ಬೇಡ ಬೇಡ, ನಂಗೆ ಯಾವ ಪುಸ್ತಕ ಬೇಡ. ಏಯ್, ಎಲ್ಲ ಹೋಗ್ತೀಯಾ, ಬಾ ಇಲ್ಲಿ. ಅಲ್ಲ, ಈ ಹೊತ್ತಿನಲ್ಲಿ ಇಲ್ಲಿ ಕೂತ್ಕೊಂಡು ಪುಸ್ತಕಗಳನ್ನ ಮಾರ್ತಿದ್ದೀರಲ್ಲ, ಯಾರು ತಗೋತಾರೆ? ಅಲ್ಲ, ಈ ರಸ್ತೆಗೆ ಹೇಳ್ತಿದ್ದೀನಲ್ಲ ಪುಸ್ತಕ ತಗೋ ಅಂತ. ಸರಿ, ಈ ಪುಸ್ತಕ ಎಷ್ಟು? 250 ರೂಪಾಯಿ. 250? ಈ ಪುಸ್ತಕಕ್ಕ ನನಗೆ ಈ ಪುಸ್ತಕ ಸಾಕು. 250 ರೂಪಾಯಿ. ₹200 ಇದೆ ಅಷ್ಟೇ. ಸರಿ, ಹೊರಡ್ತಾ ಇರು. ಏಯ್, ನಿಂತ್ಕೋ, ಸ್ವಲ್ಪ ತಡಿ. ಯಾವುದೇ ಕಾರಣಕ್ಕೂ ಕೊನೆ ಪುಟ ಮಾತ್ರ ತೆಗೆದು ನೋಡ್ಬೇಡ. ನಿನಗೂ ಒಳ್ಳೇದಲ್ಲ, ನನಗೂ ಒಳ್ಳೇದಲ್ಲ. ಕೊನೆ ಪುಟನ? ನಮ್ಮ ಪುಸ್ತಕನೇ ತೆಗಿಯಲ್ಲಪ್ಪ. Oh, my God.
ಏನೋ ಎಷ್ಟೊತ್ತಕ್ಕೆ ಮನೆ ಬರೋದು ಹೇಳೋರು ಕೇಳೋರು ಯಾರು ಇಲ್ವೇನೋ ನಿನ್ಗೆ? ಯಾಕೋ ಏನಾಯ್ತು ಗಾಬ್ರಿಲಿ ಇದ್ಯಾ? ಅಣ್ಣ ನೀನ್ ಇವತ್ ಬರ್ಬೇಕಾದ್ರೆ ಆ ಮೂಲೆಯಲ್ಲಿ ಯಾವ್ದಾದ್ರು ಮುದ್ಕ ಬುಕ್ ಮಾಡ್ತಿದ್ನ? ಮೂಲೆಯಲ್ಲಿ ಮುದ್ಕಾನ ಇಲ್ವಲ್ಲ, ಯಾಕೆ ಇಲ್ವಾ? ಇಲ್ಲ. ಸರಿ ಟೈಮ್ ಆಯ್ತು ಮಲ್ಕೋ. ಯಾವುದೇ ಕಾರಣಕ್ಕೂ ಕೊನೆ ಪುಟ ಮಾತ್ರ ತೆಗೆದು ನೋಡ್ಬೇಡ, ತೆಗೆದು ನೋಡ್ಬೇಡ. ಹಲೋ ಹಲೋ, ಹೇಳ ರೆಡಿ ಆಗಿದ್ಯಾ? ನಾನ್ ರೆಡಿ ಆಗಿದ್ದೀನಿ ಮಗ. ನೀನು? ನಾನು ಯಾವಾಗ್ಲೂ ರೆಡಿ ಆಗಾಯ್ತು ಮಗ. ಏನ ನೀನ್ ಯಾವತ್ತಾದ್ರು ಈ 10 ರೂಪಾಯಿ ಬುಕ್ಗೆ 200 ರೂಪಾಯಿ ಕೊಟ್ಬಿಟ್ಟು ತಗೊಂಡಿದ್ಯಾ? 10 ರೂಪಾಯಿಗೆ 200? ಹೂನಪ್ಪ. ಯಾಕೋ ನಾನ್ ತಗೊಂಡೆ ಕಣ. ಯಾವಾಗ? ಕನಸ್ನಲ್ಲಪ್ಪ. ಕನ್ಸಲ್ಲ. ಹ್ಮ್ ಹಾ, ಅದೆಲ್ಲ ಆಗಿರ್ಲಿ, ಬೇಗ ರೆಡಿ ಆಗ್ಬಿಟ್ಪ. ನಾನೊಂದ್ 1/2 ಗಂಟೆಲಿ ಅಲ್ಲಿರ್ತೀನಿ. ಓಕೆ ಮ್ಯಾಮ್. ಓಕೆ ಮಾ, ಬಾಯ್. Let the bass kick.